ರಾಜ್ಯದ ಸರ್ಕಾರದಲ್ಲಿ ಏನು ಅರಣ್ಯ ಮಂತ್ರಿಗಳು ಒಂದು ರೈತರ ಬಗ್ಗೆ ಒಂದು ತೀವ್ರವಾದ ಒತ್ತುವರಿ ಅನ್ನೋ ಒಂದು ಪದನ ಹೊಳಿಸಿ ರೈತರು ಏನು ಕೃಷಿ ಮಾಡ್ಕೊಂಡ್ಬಂದಿರುವಂಥ ಭೂಮಿನ ಅದನ್ನು ತೆರವು ಮಾಡಿಸ್ಬೇಕು ಅನ್ನೋದ್ರ ರೀತಿಯಲ್ಲಿ ಹೇಳಿಕೆ ಕೊಟ್ಟಾರೆ ಅಂತ ಇಲ್ಲಿ ಅಧಿಕಾರಿಗಳು ವರ್ತನೆ ಮಾಡ್ತಾರೆ. ಅವರ ಹೇಳಿಕೆಯೇ ಒಂದು ಇಲ್ಲಿ ನಡೀತಾ ಇರೋದೇ ಒಂದು. ಮತ್ತು ಏನು ಕೇಂದ್ರದಿಂದ ಕಸ್ತೂರಿ ರಂಗನ ಬಗ್ಗೆ ಎಲ್ಲ ಆಕ್ಷೇಪಣೆ ಸಲ್ಲಿಸೋಕ್ಕೆ 60 ದಿನ ಗಡು ಕೇಳಿದ್ದಾರೆ. 90 ದಿನಕ್ಕೆ ಬೇಕು, ಆದರೆ ನಮಗೆ ಯಾವುದೇ ಕಾರಣದಿಂದ ಯಾವುದೇ ನೀವು ಕಾಯ್ದೆಗಳನ್ನು ಜಾರಿ ಮಾಡ್ಬೇಕಾದ್ರೆ ಗ್ರಾಮ ಸಭೆಯಲ್ಲಿ ಪ್ರತಿ ಗ್ರಾಮಸ್ಥರ ಅಭಿಪ್ರಾಯ ಪಡೆದು ಮಾಡಿ ನಮ್ಮ ನಾವು ಒಂದು ಮನುಷ್ಯರು ಜೀವಿಗಳು ಇಲ್ಲಿಯ ವಾಸ್ತುಸ್ಥಿತಿನ ಅರ್ಥ ಮಾಡ್ಕೊಂಡು ನೀವು ಕೆಲವೊಂದು ಕಾಯ್ದೆಯನ್ನು ಮಾಡಿದ್ರೆ ಒಳ್ಳೆಯದು. ನಾವು ನಿಜವಾದ ಪರಿಸರವಾದಿಗಳು, ನಾವು ರೈತರೇ ಹೊರತು ಇನ್ಯಾರು ಅಲ್ಲ ಅನ್ನೋದಕ್ಕೆ ಈ ಹೋರಾಟದ ಮೂಲಕ ಎಲ್ಲರೂ ನಾವೆಲ್ಲ ಒಟ್ಟಾಗಿದ್ದೀವಿ ಅನ್ನೋದಕ್ಕೆ ಈ ಹೋರಾಟವೇ ಸಾಕ್ಷಿ. ಇದಕ್ಕೆ ಸರಿಯಾಗಿ ಸ್ಪಂದನೆ ಸಿಗಲಿಲ್ಲ ಅಂದರೆ ಇನ್ನು ಎಲ್ಲ ಅವರ ಅಭಿಪ್ರಾಯನ ಪಡೆದು ದೊಡ್ಡ ಮಟ್ಟದ ಉಗ್ರತನದ ಹೋರಾಟವನ್ನು ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದೀವಿ ಸರ್. ನಾವು ಜಂಟಿ ಸರ್ವೆಗೆ ಮನವಿಯಲ್ಲಿ ಎಲ್ಲವನ್ನು ಕೊಟ್ಟಿದ್ದೀವಿ, ಜಂಟಿ ಸರ್ವೆಯನ್ನು ಕೊಟ್ಟಿದ್ದೀವಿ. ನಾವು ಯಾರು ತೆರವು ಮಾಡಿ ಅನ್ನೋಕ್ಕೆ ನಾವು ಆದೇಶ ಇಲ್ಲ. ಅದು ಶಾಸನ ರಚನೆ ಬರೆಯೋರು ಅವರಿಗೆ ಇರೋದು, ಲಿಮಿಟೇಷನು ಎಲ್ಲದು ಅವರಿಗೆ ಇರೋದು. ನಮಗೆ ಕೃಷಿ ರೈತರು ಕೃಷಿ ಮಾಡಿರೋರು ಯಾವುದೇ ಸಾಗುವಳಿನ ಬಿಡಿಸ್ಬಾರ್ದು, ಬಡವ ಮನೆ ಕಟ್ಕೊಂಡಿದ್ರು ಬಿಡಿಸ್ಬಾರ್ದು. ಇದೇ ಆಗ್ರಹ ಬಿಟ್ಟರೆ ನಾವು ಅವ್ರು ಬಿಡಿಸಿ ಇವ್ರು ಬಿಡಿಸಿ ಎಲ್ಲ ಅವೈಜ್ಞಾನಿಕವಾಗಿ ಯಾವ್ದಾರ ಇದ್ರೆ ಅದನ್ನು ಬಿಡಿಸಿ. ಸರ್ಕಾರ ಒಂದು ಕಡೆ 2 ಎಕರೆ 3 ಎಕರೆ ಒತ್ತುವರಿ ನಾವು ತೆರವು ಮಾಡಲ್ಲ ಅಂತ ಹೇಳುತ್ತೆ, ಮತ್ತೊಂದು ಕಡೆ ಅಧಿಕಾರಿಗಳು 2 ಎಕರೆ 3 ಎಕರೆ ಇರೋರಿಗೂ ಕೂಡ ಈಗಾಗಲೇ 100 ಜನಕ್ಕೆ ನೋಟಿಸ್ ಕೊಟ್ಟು ಕೆಲವರನ್ನ ತೆರವು ಕೂಡ ಮಾಡಿರುವಂಥದ್ದು ಅಂತ ಈಗ ಆ ತಕ್ಷಣ ಅದು ನಿಲ್ಲಿಸಬೇಕು ಅಂತ ಯಾವ ರೀತಿ ಆಗ್ರಹ ಮಾಡ್ತೀವಿ ಸರ್? ನಾವು ಈಗಾಗಲೇ ಆ ಥರದ ಆಗ್ರಹ ನೀವೇನು ಕೇಳಿದ್ರು ಒಳ್ಳೆ ಪ್ರಶ್ನೆನೇ ಕೇಳಿದ್ದೀರಿ. ಈ ಅರಣ್ಯ ಇಲಾಖೆಯ ಕಂದಾಯ ಇಲಾಖೆಯ ಎಲ್ಲ ಅರಣ್ಯ ಇಲಾಖೆ ಕಂದಾಯ ಇಲಾಖೆಯ ಅವರ ನಿತ್ಯದ ಗೊಂದಲದ ಹೇಳಿಕೆಯೇ ಇದೆ. ಒಂದ್ಸಲ ಕಾಫಿದ್ದು ಲೀಸಿಗೆ ಕೊಡ್ತೀನಿ ಅಂತಾರೆ, ಮತ್ತೆ ಅದು ಗೋಮಾಳದಲ್ಲಿ ಅಂತಾರೆ. ಈ ಥರದ ನಿತ್ಯ ಗೊಂದಲದ ಹೇಳಿಕೆಯಿಂದ ನಾವೇ ಏನು ಮಾತಾಡಬೇಕು ಅನ್ನೋ ಪರಿಸ್ಥಿತಿ ಬಂದಿದ್ದೀವಿ. ಇದು ಆಗಬಾರ್ದು ಅನ್ನೋದಕ್ಕೆ ಯಾವುದೇ ಕಾರಣದಿಂದ, ಅದು ಸಣ್ಣ ರೈತ ಬಡವ ರೈತ ದೊಡ್ಡ ರೈತ ಅನ್ನೋದು ನಮ್ಮದಿಲ್ಲ. ಬದುಕಿಗೆಯಾಗಿ ಸಾಗುವಳಿ ಮಾಡ್ಕೊಂಡದ್ದು ಎಲ್ಲರದು ಉಳಿಬೇಕು ಅನ್ನೋದೇ ಒಂದು ಆಜ್ಞೆ. ಆದರೆ ನೀವು ಯಾವ ಮಟ್ಟಕ್ಕೆ ಅದು ನಿಮಗೆ ಬಿಟ್ಟಿದ್ದು, ನಮ್ಮ ಮೇಲೆ ಹೊರಿಸ್ಬೇಡಿ ಅದು. ಸರಿ, ತೆರವು ಮಾಡಿದ್ರೆ ಮುಂದಿನ ಹೋರಾಟ ಹೆಂಗೆ? ಮುಂದಿನ ಹೋರಾಟ ಎಲ್ಲ ನಾಯಕರು ತಿಳಿಸಿದ್ದಾರೆ. ನಾವು ಅಷ್ಟೇ ನಮ್ಮ ಸಮಿತಿ ಪರವಾಗಿ ಪಕ್ಷಾತೀತವಾಗಿ ಎಲ್ಲ ಪಾರ್ಟಿಯ ಅಧ್ಯಕ್ಷರು ಎಲ್ಲ ಸಂಘಟನೆ ಅಧ್ಯಕ್ಷರ ನೇತೃತ್ವದಲ್ಲಿ ಹೋಗಿ ಯಾರೇ ರೈತರು ಕೃಷಿ ಮಾಡಿರೋ ಇದಕ್ಕೆ ದಾಳಿ ಏನಾದ್ರು ತೆರವು ಮುಂದಾದರೆ ನಾವು ಉಗ್ರ ರೀತಿಯ ಪ್ರವೃತ್ತಿಯನ್ನು ಹೊರಡ್ತೀವಿ. ನಿನ್ನ ನಾವು ಮರ ಕಡಿಯೋದು ರೈತರು ಬೆಳೆದಿರೋದು ಇನ್ನೇನಾರು ಇದೇ ಪ್ರವೃತ್ತಿ ಮುಂದೊಡೆದ್ರೆ ಕಾನೂನು ಮುಖಾಂತರ ಆ ಅಧಿಕಾರಿ ಮೇಲೂ ನಾವು ಮುಂದೆ ಹೋಗ್ತೀವಿ ಸರ್. ಓಕೆ ಸರ್, ಸರಿ, ಥ್ಯಾಂಕ್ ಯು.